ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನಕ್ಕೆ ಆಸೆ ಇರುತ್ತಲ್ವಾ, ನಾವು ಕೂಡ ಎಲ್ಲರಂತೆ ತುಂಬ ಚೆನ್ನಾಗಿ ತುಂಬ ಫೇರಾಗಿ ಕಾಣಿಸ್ಬೇಕಂತ. ನಾವು ಮಾರ್ಕೆಟಲ್ಲಿ ಎಷ್ಟೊಂದು ಬೆಲೆ ಬಾಳುವಂತಹ ಕ್ರೀಮ್ಗಳು ಸಿಗ್ತಾ ಇರುತ್ತೆ, ಸ್ಕಿನ್ ವೈಟ್ನಿಂಗ್ ಅಂತ, ಅದನ್ನೆಲ್ಲ ತೊಗೊಂಬಂದು ಯೂಸ್ ಮಾಡ್ತಾ ಇರ್ತೀವಿ. ಮತ್ತು ಬ್ಯೂಟಿ ಪಾರ್ಲರ್ಗೆ ಅವಾಗವಾಗ ಮಂತ್ಲಿ ಹೋಗಿ ಬ್ಲೀಚಿಂಗ್ ಕೂಡ ಮಾಡಿಸ್ಕೊಳ್ತೀವಿ. ಇದ್ಯಾವುದೂ ಕೂಡ ಶಾಶ್ವತ ಅಲ್ಲ, ಒಂದು ದಿನ ತಪ್ಪಿದ್ರೆ ಒಂದು ವಾರ ಮ್ಯಾಕ್ಸಿಮಮ್ ಇರುತ್ತೆ, ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರಿಗೂ ಮನೆಯಲ್ಲೇ ಸುಲಭವಾಗಿ ಹೇಗೆ ಒಂದು ಫೇರ್ನೆಸ್ ಪ್ಯಾಕನ್ನು ಮಾಡ್ಕೊಳ್ಳೋದು, ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಮತ್ತು ಸೇಫ್ ಆಗಿರೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಿಮಗೆ ದುಬಾರಿ ಆಗಿರೋದು ಯಾವುದೇ ಪದಾರ್ಥ ಬೇಡ. ನಿಮ್ಮ ಮನೆ ಅಡುಗೆ ಮನೆಗೋದ್ರೆ ಎಲ್ಲ ಸಿಗುತ್ತೆ. ಅರ್ಧ ಹೋಳಷ್ಟು ಟೊಮ್ಯಾಟೋವನ್ನು ತೆಗೆದುಕೊಂಡು ಅದರ ರಸವನ್ನು ಈ ರೀತಿಯಾಗಿ ಹಿಂಡ್ಕೊಳ್ಳಿ. ಒಂದು ಅರ್ಧ ಹೋಳು ಮೀಡಿಯಂ ಸೈಜ್ ಟೊಮ್ಯಾಟೋಯಿಂದ ನಿಮಗೆ ಒಂದು 4-5 ಸ್ಪೂನಷ್ಟು ಜ್ಯೂಸ್ ಬರುತ್ತೆ, ಅದನ್ನು ತೊಗೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ಯಾವ ಇಂಗ್ರೀಡಿಯೆಂಟ್ ಹಾಕೋದಂತ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಎಷ್ಟೊಂದು ಒಳ್ಳೆ ವೀಡಿಯೋ ಹಾಕ್ತಾ ಇರ್ತೀನಿ, ಯಾವುದು ನಿಮಗೆ ಮಿಸ್ ಆಗೋದಿಲ್ಲ. ಫ್ರೆಂಡ್ಸ್, ನಾನು ನೆಕ್ಸ್ಟು ಇದಕ್ಕೆ ಜೇನುತುಪ್ಪ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರು ಜೇನುತುಪ್ಪ ನಮ್ಮ ಕೂದಲನ್ನು ಬಿಳಿ ಮಾಡುತ್ತಾ ಅಂತ. ಖಂಡಿತ ಮುಖದ ಕೂದಲು ಬಿಳಿ ಆಗೋದಿಲ್ಲ, ಆಯಿತಾ. ನೆಕ್ಸ್ಟ್, ನಿಮಗೆ ಇದಕ್ಕೆ ಕಡಲೆಹಿಟ್ಟು ಬೇಕಾಗತ್ತೆ. ಕಡಲೆಹಿಟ್ಟು ಎಷ್ಟು ಬೇಕಾಗತ್ತೆ ಅಂದರೆ 1 ಚಮಚದಷ್ಟು. ಕಡಲೆಹಿಟ್ಟು ಯಾವುದು ಅಂತ ಸ್ವಲ್ಪ ಜನ ಕೇಳ್ಬೋದು, ಬಜ್ಜಿ ಬೋಂಡವನ್ನು ಮಾಡ್ತೀವಲ್ಲ ಅದೇ ಕಡಲೆಹಿಟ್ಟನ್ನು ಹಾಕ್ಕೊಳ್ಳಿ. ಇಷ್ಟು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು, ಆಯಿತಾ. ಯಾವುದೇ ರೀತಿ ಲಂಬ್ಸ್ ಇಲ್ಲದಿರುವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಟೊಮ್ಯಾಟೊ ಜ್ಯೂಸು ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ. ಬ್ಲೀಚ್ ಅಂದರೆ ಬೆಳ್ಳಗೆ ಮಾಡೋದಕ್ಕೆ ಬ್ಲೀಚ್ ಅಂತೀವಿ. ಮತ್ತು ಜೇನುತುಪ್ಪ ಬಂದು ನಮ್ಮ ಚರ್ಮವನ್ನು ಒಂದು ಕಾಂತಿಯುತ ಅಂದರೆ ಒಳಿಯೋ ರೀತಿಯಲ್ಲಿ ಮಾಡುತ್ತೆ. ಮತ್ತು ಕಡಲೆಹಿಟ್ಟು ಉಪಯೋಗಿಸಿರೋದ್ರಿಂದ ಕಡಲೆಹಿಟ್ಟು ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡುತ್ತೆ, ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಇದರಿಂದಾಗಿ ನಮಗೆ ಇನ್ಸ್ಟೆಂಟ್ ಅಂದರೆ ತಕ್ಷಣಕ್ಕೆ ನಾವು ಫೇರ್ ಆಗಿ ಕಾಣೋದಕ್ಕೆ ಶುರುವಾಗ್ತೀವಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನಾನು ತಯಾರಿಸ್ಕೊಂಡಿರುವಂತಹ ನೋಡಿ ಆ ಮಿಕ್ಸ್ಚರ್ ಇಲ್ಲಿ ರೆಡಿ ಇದೆ. ಇವಾಗ ನಾನು ನನ್ನ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕನ್ನು ಹಾಕುವಾಗ ನಿಮ್ಮ ಫೇಸಲ್ಲಿ ಪೌಡರ್, ಕ್ರೀಮ್ ಆ ಥರ ಏನೂ ಇರಬಾರ್ದು. ಆದಷ್ಟು ರಾತ್ರಿಯಲ್ಲಿ ಉಪಯೋಗಿಸೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ರಾತ್ರಿ ಉಪಯೋಗಿಸಿ ಮಲ್ಕೊಂಬಿಡ್ತೀರಾ ಅಲ್ವಾ, ಬಿಸಿಲಿಗೆಲ್ಲ ಹೊರಟೋಗಲ್ಲ. ಸೊ ಆವಾಗ ನಿಮಗೆ ಈ ಒಂದು ಯಾವುದೇ ರೆಮಿಡಿ ಚೆನ್ನಾಗಿ ವರ್ಕ್ ಆಗೋದಕ್ಕೆ, ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ನೀವು ಹಚ್ಕೊಳ್ಳಿ. ಎಲ್ಲಿ ಅಂದರೆ ಉಬ್ಬು ಇರುತ್ತಲ್ವ, ಅಂದರೆ ನಿಮ್ಮ ಐಬ್ರೋಸ್ ಮತ್ತು ನಿಮ್ಮ ಏರ್ ಲೈನ್ ಹತ್ರ ಬಿಟ್ಟು ಇನ್ನು ಬೇರೆ ಎಲ್ಲ ಜಾಗದಲ್ಲೂ ಕೂಡ ನೀವು ಇದನ್ನು ಹಚ್ಕೊಬೇಕು. ನೀವು ವಾರಕ್ಕೆ ಎಷ್ಟು ಸಲ ಮಾಡಬೇಕು ಅಂತ ಡೌಟ್ ಬಂದರೆ ವಾರಕ್ಕೆ ನೀವು 2-3 ಬಾರಿ ಮಾಡಬಹುದು. ಯಾವುದೇ ಸಮಯದಲ್ಲಾದರೂ ಮಾಡಿ, ರಾತ್ರಿ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿವಾಗ ಫೇಸ್ ವಾಶನ್ನು ಮಾಡಿಕೊಂಡು 10 ನಿಮಿಷ ಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, ನೋಡಿ ನಾನು ಫೇಸ್ ವಾಶನ್ನು ಮಾಡ್ಕೊಂಬಂದಿದ್ದೀನಿ. ನೀವೇ ಗಮನಿಸಿದ್ರಲ್ವಾ, ನಾನು ಈ ಒಂದು ರೆಮಿಡಿ ಹಾಕೋದಕ್ಕಿಂತ ಮುಂಚೆ ಎಷ್ಟೊಂದು ಡಲ್ಲಾಗಿತ್ತು ನನ್ನ ಫೇಸ್ ಕೂಡ. ತುಂಬ ಕೆಲಸ ಇದೆ, ಸ್ಟ್ರೆಸ್ಸು, ಅದರಿಂದ ಫುಲ್ ಡಲ್ಲಾಗಿ ಹೋಗಿತ್ತು. ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ಒಳ್ಳೆ ಒಂದು ಗ್ಲೋ ಬಂದಿದೆ, ಮತ್ತು ಒಂದು ಸ್ಕಿನ್ ಸ್ವಲ್ಪ ಫೇರ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ನೀವು ಕೂಡ ತಪ್ಪದೇ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ. ನಿಮಗೆ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ತಿಳಿಸೋದಕ್ಕೆ ಮರಿಬೇಡಿ. ಸೊ ಇದನ್ನು ನೀವು ಚಿಕ್ಕ ಮಕ್ಳಿಗೆ ಯೂಸ್ ಮಾಡ್ಬೋದಾ ಅಂದರೆ ಹೌದು, ನಿಮ್ಮದು 6 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಹುಡುಗರು ಉಪಯೋಗಿಸ್ಬೋದಾ ಅಂದರೆ ಹೌದು, ಖಂಡಿತವಾಗ್ಲೂ ಹುಡುಗರು ಕೂಡ ಉಪಯೋಗಿಸ್ಬೋದು, ಹುಡುಗಿಯರು ಕೂಡ ಉಪಯೋಗಿಸ್ಬೋದು. ಬರೀ ಇದಕ್ಕೆ ಜೆಂಡರ್ ಬಯಾಸ್ಡ್ ಇಲ್ಲ, ಯಾರಾದರೂ ಉಪಯೋಗಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಮರೀದೇನೆ, ತಪ್ಪದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.